ದೇವ್ರೆ, ಇವನೇ ಯಾಕೆ ಇಲ್ಲಿಗೆ ಬಂದ? ದೇವಕಿ ಏನಾದರೂ ಮನೆಗೆ ಬಂದ್ಬಿಟ್ಟಿದ್ರೆ? ನಮಸ್ಕಾರ. ನಮಸ್ಕಾರ, ಬನ್ನಿ ಇನ್ಸ್ಪೆಕ್ಟ್ರ. ಏನು ಇಷ್ಟು ದೂರ? ದೇವಕಿ ಬಂದಿದ್ಲ? ದೇವಕಿನ? ಅವಳು ಯಾಕೆ ಬರ್ತಾಳೆ ಇಲ್ಲಿ? ಮಾತಿಗೆ ಸಿಗೋದೇ ಕಷ್ಟ ಅವಳು. ಮೊನ್ನೆ ಮೆಸೇಜ್ ಕಳಿಸಿದ್ಲು ಬರ್ತೀನಿ ಅಂತ, ಆದರೆ ಅವಳು ಬರಲ್ಲ ಬಿಡಿ. ಸುಮ್ಮನೆ ಮೆಸೇಜ್ ಕಳಿಸಿರ್ತಾಳೆ, ನಾನು ಈಗ ತಾನೇ ಬರ್ತಾ ಇದ್ದೀನಿ. ಮೆಸೇಜ್ ಕಳಿಸಿದ್ಲು ಆದರೆ ಅವಳು ಬರಲ್ಲ. ಯಾವುದಕ್ಕೂ ಒಂದ್ಸಲ ನಿಮ್ಮ ಮನೆಯವ್ರನ್ನ ಕೇಳಿ ನೋಡಿ. ಹಾಂ, ಸಾವಿತ್ರಿ, ಸಾವಿತ್ರಿ ಎಲ್ಲಿ ಹೋದ್ಲಿ ಇವಳು? ದೇವಕಿ, ದೇವಕಿ, ಸಾವಿತ್ರಿ, ಸಾವಿತ್ರಿ. ಓಹೋ, ಮರ್ತಿದ್ದೆ, ಇದು ಅವಳು ದೇವಸ್ಥಾನಕ್ಕೆ ಹೋಗೋ ಸಮಯ. ಮತ್ತೆ ಬಾಗಿಲು ತಕೊಂಡೇ ಇದೆ ಅದು. ಮಗು ಅವಳ ಸೌಂಡ್ ಕೇಳ್ತಿದೆ. ಅದು ನನ್ನ ಹೆಂಡತಿ ಅಕ್ಕನ ಮೊಮ್ಮಗಳು ಬರ್ತೀನಿ ಅಂತ ಹೇಳಿ. ಅವಳಿಗೂ 5 ತಿಂಗಳ ಮಗು ಇದೆ, ಅವಳು ಬಂದಿರಬೇಕು. ಮಗು ನೋಡ್ಬೋದಾ? ಅಗತ್ಯ ಇದೆಯಾ ಇನ್ಸ್ಪೆಕ್ಟರ್? ಅಗತ್ಯಕ್ಕಿಂತ ಅನುಮಾನ ಇದೆ. ಇನ್ಸ್ಪೆಕ್ಟರ್, ಒಂದು ನಿಮಿಷ. ಬಾಟ್ಲಿದೆ, ಮಗು ಇಲ್ಲ. ಬಂದು ಹೋಗಿರ್ಬೋದು. ಮತ್ತೆ ಮಗು ಹತ್ಸದ್ದು? ಬಂದು ಹೋಗಿದ್ರೆ ಅಳು ಮಾತ್ರ ಉಳ್ಕೊಂಡಿರುತ್ತೆ. ಸ್ವಾಮಿ ಇನ್ಸ್ಪೆಕ್ಟ್ರೆ, ನಮ್ಮನೆ ಸುತ್ತಮುತ್ತು 3 ಮಕ್ಕಳಿದ್ದಾವೆ. ಯಾವ ಮಕ್ಕಳ ಹತ್ರವೇ ನಮ್ಮಲ್ಲೇ ಅರ್ಥ ಕೇಳಿಸುತ್ತೆ. ನಿಮಗೆ ಗುಮಾನಿ ಇದ್ರೆ ಆ ಮಕ್ಕಳ ತಾಯಿದ್ರನ್ನ ಕರೆಸ್ತೀನಿ. ಅವ್ರು ಆಗಾಗ ಇಲ್ಲಿ ಬಂದು ಹೋಗಿ ಮಾಡ್ತಿರ್ತಾರೆ. ರೀ ಮಾಜಿ ತಹಶೀಲ್ದಾರ್ರೆ, ನೀವು ಹೇಳೋ ಮಾತನ್ನೆಲ್ಲ ನಾನು ನಂಬಬೇಕು ಅಂತ ಭಾವಿಸಿದ್ದೀರಾ ಅಥವಾ ನಂಬಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನೋವೇ, ನಾನು ಮೊದಲನೇ ಸಲ ನಿಮ್ಮ ಮನೆಗೆ ಬಂದಾಗ ಎದೆ ತೋರಿಸಿ ನಂಬರ್ ಹಾಕಿ ಅಂತ ಹೇಳಿದ್ರಿ. ಈಗ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಿಮ್ಮ ಎದೆ ಮೇಲೆ ನೀವೇ ನಂಬರ್ ಹಾಕೋತೀರಿ ಅಂತ ಅನ್ನಿಸ್ತಾ ಇದೆ. ಬಿ ಕೇರ್ಫುಲ್.